ಇ ವಿ ಬಗ್ಗೆ ಅನುಮಾನ ಹೊಸದೇನಲ್ಲ ಒಂದು ಕಾಲದಲ್ಲಿ ಬಿಜೆಪಿಯ ಪ್ರಮುಖ ನಾಯಕರೇ ಅದರ ಬಗ್ಗೆ ಅಪಸ್ವರವನ್ನ ಎತ್ತಿದ್ದಿತ್ತು ಈಗ ಅದೇ ಇ ಬಗ್ಗೆ ಮತ್ತೆ ಮತ್ತೆ ಸಂಶಯಗಳು ವ್ಯಕ್ತವಾಗ್ತಾ ಇವೆ ಅದರ ಪಾರದರ್ಶಕತೆ ಹಾಗೂ ಸುರಕ್ಷತೆಯ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ ಇ ವಿಎಂಗಳ ಹ್ಯಾಕಿಂಗ್ಗೆ ಅವಕಾಶ ಇದೆ ಅನ್ನುವಂಥ ಆರೋಪ ಈ ಪೈಕಿ ಅತ್ಯಂತ ಪ್ರಮುಖವಾದುದು ಇದೆಲ್ಲದರ ಬಗ್ಗೆ ಭಾರತದ ಅಗ್ರಗಣ್ಯ ಎಲೆಕ್ಟ್ರಾನಿಕ್ ಮತಯಂತ್ರ ತಜ್ಞರಲ್ಲಿ ಒಬ್ಬರಾದಂಥ ಮಾಧವ್ ದೇಶಪಾಂಡೆ ದಿ ವೈರ್ಗಾಗಿ ಖ್ಯಾತ ಪತ್ರಕರ್ತ ಕರಣ್ ಥಾಪರ್ ಅವರು ನಡೆಸುವಂತಹ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಮಾಧವ್ ದೇಶಪಾಂಡೆ ಟುಲಿಪ್ ಸಾಫ್ಟ್ವೇರ್ನ ಮಾಜಿ ಸಿಇಒ ಮತ್ತು ಅಮೆರಿಕದ ಒಬಾಮಾ ಆಡಳಿತದಲ್ಲಿ ಸಲಹೆಗಾರರಾಗಿದ್ದವರು ಇ ವಿಎಂಗಳ ಕುರಿತ ವ್ಯಾಪಕ ಅನುಮಾನಗಳ ಹಿನ್ನೆಲೆಯಲ್ಲಿ ಅವರು ಈ ಇಡೀ ಪ್ರಕ್ರಿಯೆಯನ್ನ ಸಾಧ್ಯವಾದಷ್ಟು ಸರಳವಾಗಿ ವಿವರಿಸಿದ್ದಾರೆ ಮತ್ತು ಈಗ ಕಾಣಿಸ್ತಾ ಇರುವಂತಹ ಸಮಸ್ಯೆಗೆ ಸರಳ ಮತ್ತು ಅಗ್ಗದ ಪರಿಹಾರವನ್ನ ಕೂಡ ಅವರು ಈ ಸಂದರ್ಶನದಲ್ಲಿ ಸೂಚಿಸಿದ್ದಾರೆ ಅವ್ರು ಹೇಳೋ ಪ್ರಕಾರ ಭಾರತದ ಇ ವಿಎಂಗಳು ಇಂಟರ್ನೆಟ್ ವೈಫೈ ಅಥವಾ ಬ್ಲೂಟೂತ್ ನಂತವಕ್ಕೆ ಸಂಪರ್ಕಿತವಾಗಿಲ್ಲದೆ ಇರೋದ್ರಿಂದ ಅವುಗಳನ್ನ ಹ್ಯಾಕ್ ಮಾಡೋದಿಕ್ ಸಾಧ್ಯ ಇಲ್ಲ ಆದ್ರೆ ಅವು ಆಂತರಿಕವಾಗಿ ಪರಸ್ಪರ ಸಂಪರ್ಕಿತವಾಗಿರೋದ್ರಿಂದ ಬೇಕಾದ ಹಾಗೆ ತಿರುಚೋದಕ್ಕೆ ಅವಕಾಶ ಇದೆ ಸಾಧಾರಣವಾಗಿ ಜನರು ಇ ವಿಎಂ ಅನ್ನೋದು ಒಂದೇ ಯೂನಿಟ್ ಅಂತ ಅಂದ್ಕೊಳ್ತಾರೆ ಆದ್ರೆ ಅದು ಬ್ಯಾಲೆಟ್ ಯೂನಿಟ್ ಹಾಗೂ ಕಂಟ್ರೋಲ್ ಯೂನಿಟ್ ಅನ್ನ ಹೊಂದಿದೆ ಜೊತೆಗೆ ವಿವಿ ಪ್ಯಾಟ್ ಕೂಡ ಇರುತ್ತೆ ಬ್ಯಾಲೆಟ್ ಯೂನಿಟ್ ಮತ ಹಾಕಲು ಬಟನ್ ಒತ್ತುವಂತ ಯೂನಿಟ್ ಆಗಿದ್ರೆ ಕಂಟ್ರೋಲ್ ಯೂನಿಟ್ ಇಡೀ ಮತ ಹಾಕುವಂತಹ ಯಂತ್ರ ಅದನ್ನ ಶೇಖರಿಸುವಂತಹ ವ್ಯವಸ್ಥೆ ಮತ್ತು ವಿವಿ ಪ್ಯಾಟ್ ಅನ್ನ ನಿಯಂತ್ರಿಸುತ್ತೆ ಹೀಗೆ ಮೂರು ಸ್ವತಂತ್ರ ಯೂನಿಟ್ಗಳಿದ್ದು ಅವು ಪರಸ್ಪರ ಸಂಪರ್ಕಿತವಾಗಿರುತ್ತವೆ ನಮ್ಮ ಇವಿಎಂ ವ್ಯವಸ್ಥೆಯನ್ನ ಅವರು ಅಂಡರ್ ಡಿಸೈನ್ಡ್ ಅಂತ ಹೇಳ್ತಾರೆ ಅಂದ್ರೆ ತೀರಾ ಪ್ರಾಥಮಿಕ ಅಂತದ್ದು ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ವಿನ್ಯಾಸಗೊಂಡಿದ್ದಾಗಿದೆ ಆಗ ಇಂಟರ್ನೆಟ್ ಇರಲಿಲ್ಲ ಅದಾದ ನಂತರ ಇಂಟರ್ನೆಟ್ ಸೇರಿದಂತೆ ಎಲ್ಲವೂ ಬಂದರೂ ಕೂಡ ಹೆಚ್ಚಿನ ಸೌಲಭ್ಯಗಳು ಸಾಧ್ಯತೆಗಳು ಲಭ್ಯ ಇದ್ದರೂ ಕೂಡ ಯಾವುದು ನಮ್ಮ ಇ ವಿ ನೊಳಗೆ ಅಳವಡಿಕೆ ಆಗಿಲ್ಲ ತಿರುಚುವಿಕೆಗೆ ಅವಕಾಶವಾಗುವಂಥ ಹಲವು ಲೋಪದೋಷಗಳು ಹಾಗೆ ಉಳಿದುಕೊಂಡ್ವು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿದ್ದಂಥ ಇದ್ದಂತ ಫಿಯೇಟ್ ಕಾರನ್ನ ಬಿಟ್ಟು ಜನರೆಲ್ಲ ಬೇರೆ ಎದಕ್ಕೆ ಹೋದ್ರು ಯಾಕಂದ್ರೆ ಹೆಚ್ಚು ಫೀಚರ್ಸ್ಗಳಿದ್ದಂಥ ಇತರ ಕಾರ್ಗಳನ್ನು ಜನ ಬಯಸಿದ್ರು ಹೆಚ್ಚು ಭದ್ರತೆ ಹೆಚ್ಚು ಸುರಕ್ಷತೆ ಇದ್ದುವಂಥವು ಅವ್ರಿಗೆ ಬೇಕಾಗಿದ್ವು ಹಾಗೆಯೇ ಇ ವಿಎಂ ನ ಈ ಗಳು ಅಪ್ಗ್ರೇಡ್ ಆಗಬೇಕಾದಂತಹ ಅಗತ್ಯ ಇದೆ ಇಲ್ಲಿ ದೇಶಪಾಂಡೆ ಅವರು ವಿವರಿಸುವ ಪ್ರಕಾರ ಬ್ಯಾಲೆಟ್ ಯೂನಿಟ್ ವಿಚಾರದಲ್ಲಿ ಎರಡು ಸಮಸ್ಯೆಗಳಿವೆ ಮೊದಲನೆಯದು ಮತದಾನದ ಸಾಂವಿಧಾನಿಕತೆಗೆ ಸಂಬಂಧಿಸಿದ್ದು ಎರಡನೇದು ಮತದಾನದ ತಾಂತ್ರಿಕತೆಯ ಕುರಿತದ್ದು ಮತದಾನದ ಸಾಂವಿಧಾನಿಕತೆ ಅಂತ ಹೇಳುವಾಗ ಮತದಾರ ತಾನು ಮತ ಹಾಕಿದ ಮತಪತ್ರವನ್ನ ತಾನೇ ಮತಪಟ್ಟಿಗೆಯಲ್ಲಿ ಹಾಕ್ತಿದ್ದಂತಹ ಕಾಲ ಇತ್ತು ಆದ್ರೆ ಈಗ ಹಾಕಿದ ಮತ ಮತದಾರನಿಗೆ ಕಾಣದ ಬ್ಯಾಲೆಟ್ ಯೂನಿಟ್ ನಿಂದ ನೇರವಾಗಿ ಕಂಟ್ರೋಲ್ ಯೂನಿಟ್ಗೆ ಹೋಗುತ್ತೆ ಈ ನಡುವೆ ಏನು ಬೇಕಾದರೂ ಆಗೋದಿಕ್ಕೆ ಅವಕಾಶ ಇದೆ ಇದು ಹೇಗಂದ್ರೆ ತಾನು ಮತ ಒತ್ತಿದ ಮತಪತ್ರವನ್ನು ಇನ್ನಾರ್ದು ಕೈ ಕೊಟ್ಟು ಮತಪೆಟ್ಟಿಗೆಗೆ ಹಾಕೋದಿಕ್ಕೆ ಹೇಳಿದ ಹಾಗೆ ಇದು ಇನ್ನು ಮತದಾನದ ತಾಂತ್ರಿಕತೆ ನಾನು ನನ್ನ ಮತವನ್ನು ಬ್ಯಾಲೆಟ್ ಯೂನಿಟ್ನಲ್ಲಿ ಒತ್ತುತ್ತೇನೆ ಮತ ಸೀದ ಬ್ಯಾಲೆಟ್ ಯೂನಿಟ್ನಿಂದ ವಿ ವಿ ಪ್ಯಾಟಿಗೆ ಹೋಗುತ್ತೆ ನಾನು ಹಾಕಿದ ಮತವನ್ನು ಅದು ತೋರಿಸಬಹುದು ಆದರೆ ಅಲ್ಲಿಂದ ಕಂಟ್ರೋಲ್ ಯೂನಿಟ್ಗೆ ದಾಟುವಾಗ ಅದೇ ಮತನೇ ಹೋಗಿದೆ ಅನ್ನೋದಕ್ಕೆ ಯಾವುದೇ ಖಾತ್ರಿ ಇಲ್ಲ ಅದನ್ನ ನೋಡೋದಕ್ಕೆ ಮತದಾರನಿಗೆ ಅವಕಾಶ ಇಲ್ಲ ಅದು ಅದರಲ್ಲಿನ ಮೂಲಭೂತ ಸಮಸ್ಯೆ ಬ್ಯಾಲೆಟ್ ಯೂನಿಟ್ ಮತ್ತು ಕಂಟ್ರೋಲ್ ಯೂನಿಟ್ ಯಾವುದನ್ನೇ ಆದ್ರೂ ಎಲ್ಲಿ ಬೇಕಾದರೂ ಬಳಸಬಹುದು ಆದರೆ ವಿವಿ ಪ್ಯಾಟ್ ಪ್ಯಾಟನ್ನು ನಿರ್ದಿಷ್ಟ ಕ್ಷೇತ್ರಕ್ಕೆ ಅನುಗುಣವಾಗಿ ಕಸ್ಟಮೈಸ್ ಮಾಡಬೇಕಾಗಿರತ್ತೆ ಮತದಾನಕ್ಕೆ ಸುಮಾರು ಹತ್ತರಿಂದ ಹದಿನೈದು ದಿನಗಳಿದೆ ಅಂತ ಹೇಳುವಾಗ ಅಭ್ಯರ್ಥಿಗಳ ವಿವರವನ್ನ ವಿವಿ ಪ್ಯಾಟ್ಗೆ ಅಪ್ಲೋಡ್ ಮಾಡಲಾಗುತ್ತೆ ಸಿಂಬಲ್ ಅಪ್ಲೋಡ್ ಮಾಡ್ಯೂಲ್ ಅಂತ ಚುನಾವಣಾ ಆಯೋಗ ಅದನ್ನ ಕರೆಯುತ್ತೆ ಆಯೋಗದ ವೆಬ್ಸೈಟ್ ನಲ್ಲಿ ದಾಖಲಾದಂತ ಆಯಾ ಕ್ಷೇತ್ರವಾರು ಅಭ್ಯರ್ಥಿ ವಿವರಗಳನ್ನ ಡೌನ್ಲೋಡ್ ಮಾಡಿ ವಿವಿ ಪ್ಯಾಟ್ ಗೆ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಇಲ್ಲಿ ವಿವಿ ಪ್ಯಾಟ್ ನ ಪ್ರೋಗ್ರಾಮಿಂಗ್ ಅನ್ನ ತಿರ್ಚೋದಿಕ್ ಆಗೋದಿಲ್ಲ ಆದ್ರೆ ಹೆಚ್ಚುವರಿ ಡೇಟಾ ಮೂಲಕ ಅಂತಿಮವಾಗಿ ಅದು ಬದಲಾಗುವಂತೆ ಮಾಡುವಂತ ಸಾಧ್ಯತೆ ಇದೆ ಅದಕ್ಕೆ ಬಹಳ ದಾರಿಗಳಿವೆ ಇದನ್ನ ಒಂದು ಸರಳ ಉದಾಹರಣೆಯೊಂದಿಗೆ ನೋಡಬೇಕು ಅನ್ನೋದಾದ್ರೆ ವಿವಿ ವಿ ಪ್ಯಾಟ್ನಲ್ಲಿ ನಿರ್ದಿಷ್ಟ ನಲ್ಲಿ ಡೇಟಾ ಅಪ್ಲೋಡ್ ಆಗಿದೆ ಅಂತ ಇಟ್ಕೊಳ್ಳಿ ಸಾಮಾನ್ಯವಾಗಿ ಅದು ಮೂರು ಕಾಲಂಗಳಲ್ಲಿ ಇರುತ್ತೆ ಅಭ್ಯರ್ಥಿಯ ಸಂಖ್ಯೆ ಅಭ್ಯರ್ಥಿಯ ಹೆಸರು ಹಾಗೂ ಅಭ್ಯರ್ಥಿಯ ಚಿಹ್ನೆ ಒಂದು ವೇಳೆ ನಾಲ್ಕನೇ ಕಾಲಂ ಇದ್ರೆ ಅದರಲ್ಲಿ ಪಕ್ಷದ ಹೆಸರು ಇರುತ್ತೆ ಒಬ್ಬ ನಿರ್ದಿಷ್ಟ ಅಭ್ಯರ್ಥಿಯ ಪರವಾಗಿ ಏನೋ ಆಗಬೇಕಿದ್ದಲ್ಲಿ ಡೇಟಾದಲ್ಲಿ ಆ ಅಭ್ಯರ್ಥಿಯ ಹೆಸರಿನ ಮುಂದೆ ಐದನೇ ಕಾಲಂನಲ್ಲಿ ನಕ್ಷತ್ರ ಚಿಹ್ನೆಯನ್ನು ಹಾಕಲಾಗತ್ತೆ ಆಗ ಪ್ರತಿ ಮೂರನೇ ಐದನೇ ಏಳನೇ ಮತಗಳ ಕ್ರಮದಲ್ಲಿ ಮತಗಳು ಆ ನಿರ್ದಿಷ್ಟ ಅಭ್ಯರ್ಥಿಯ ಪಾಲಿಗೆ ಹೋಗುತ್ತವೆ ಮತದಾರನಿಗೆ ಮಾತ್ರ ತಾನು ಹಾಕಿದಂತ ಅಭ್ಯರ್ಥಿಗೆನೆ ಮತ ಬಿದ್ದಿದೆಯಾ ಅಂತ ಪ್ರಿಂಟ್ನಲ್ಲಿ ನಲ್ಲಿ ಕಾಣಿಸಿದ್ರು ಕೂಡ ಅಲ್ಲಿ ಬೇರೇನೆ ಆಗಿರುತ್ತೆ ಇಲ್ಲಿ ಮತ್ತೊಂದು ಸಂಗತಿ ಅಂದ್ರೆ ಈ ಇಡೀ ಡೇಟಾವನ್ನ ವಿ ಪ್ಯಾಟ್ಗೆ ಅಪ್ಲೋಡ್ ಮಾಡಿದಂಥ ವ್ಯಕ್ತಿಗೂ ಕೂಡ ಇದು ಗೊತ್ತಾಗೋದೇ ಇಲ್ಲ ಅಂದ್ರೆ ಈ ತಿರುಚುವಿಕೆ ವಿ ಪ್ಯಾಟ್ ಹಂತದಲ್ಲಿಯೇ ಆಗಿರುತ್ತೆ ಇಲ್ಲಿ ಬ್ಯಾಲೆಟ್ ಯೂನಿಟ್ ಇತರ ಎರಡರ ನಡುವೆ ಸಂವಹನವನ್ನು ನಡೆಸುತ್ತೆ ಮತ್ತು ಒತ್ತಲಾದಂತಹ ಮತವನ್ನ ಏಕಕಾಲದಲ್ಲಿ ಕಂಟ್ರೋಲ್ ಯೂನಿಟ್ಗೂ ವಿವಿ ಪ್ಯಾಟ್ಗೂ ಕಳಿಸ್ಲಾಗತ್ತೆ ಹಾಗೂ ಆ ಸಂಕೇತವೇ ವಿವಿ ಪ್ಯಾಟ್ ನಿಂದ ಮುದ್ರಿತವಾಗಿ ಮತದಾರನಿಗೆ ಕಾಣಿಸಿರುತ್ತೆ ಅದಾದ ನಂತರ ವಿವಿ ಪ್ಯಾಟ್ಗೂ ಕಂಟ್ರೋಲ್ ಯೂನಿಟ್ಗೂ ಸಂಪರ್ಕ ಇರೋದಿಲ್ಲ ಇನ್ನು ಈ ವ್ಯವಸ್ಥೆಯ ತೀರಾ ಪ್ರಾಥಮಿಕ ಅವಸ್ಥೆಯ ಬಗ್ಗೆ ವಿವರಿಸುವಂತಹ ದೇಶಪಾಂಡೆ ಅವರು ಹೇಳೋದು ಈ ರೀತಿ ಇ ವಿ ನಲ್ಲಿ ಪೇರಿಂಗ್ ಅನ್ನೋದನ್ನ ಮೊದಲು ಅರ್ಥ ಮಾಡಿಕೊಳ್ಬೇಕು ಹೊಸ ಮಾಡೆಲ್ ಕಾರಿನ ಒಂದು ಉದಾಹರಣೆಯಿಂದಲೇ ಸರಳವಾಗಿ ಹೇಳೋದಾದ್ರೆ ಕಾರು ಕೀ ಹಾಗೆ ಕೀ ಕಾರನ್ನು ಅನ್ನು ಗುರುತಿಸುವಂತಹ ವ್ಯವಸ್ಥೆ ಅದರಲ್ಲಿರುತ್ತೆ ಇದು ಕಾರಿನಲ್ಲಿಯ ಪೇರಿಂಗ್ ಒಂದು ಕಾರಿನ ಇನ್ನೊಂದು ಕಾರನ್ನ ಅನ್ಲಾಕ್ ಮಾಡೋದಿಕ್ ಆಗೋದಿಲ್ಲ ಆದ್ರೆ ಬ್ಯಾಲೆಟ್ ಯೂನಿಟ್ ಮತ್ತು ಕಂಟ್ರೋಲ್ ಯೂನಿಟ್ ನಲ್ಲಿನ ವ್ಯವಸ್ಥೆಯಲ್ಲಿ ಯಾವುದೇ ಕಂಟ್ರೋಲ್ ಗೆ ಯಾವುದೇ ಬ್ಯಾಲೆಟ್ ಯೂನಿಟ್ ಜೊತೆ ಸಂವಹನ ಸಾಧ್ಯ ಇದೆ ಇದೇನು ಒಳ್ಳೆಯದೆ ಆದ್ರೆ ಮತ ಎಣಿಕೆಗೆ ಮೊದಲು ಒಂದು ಕಂಟ್ರೋಲ್ ಯೂನಿಟ್ ಬದಲಿಗೆ ಇನ್ನೊಂದನ್ನು ಅಳವಡಿಸೋದು ಕೂಡ ನಡೀಬಹುದು ಒಮ್ಮೆ ಮತದಾನ ಮುಗೀತು ಅಂತ ಅಂದ್ರೆ ಅಲ್ಲಿಗೆ ಬ್ಯಾಲೆಟ್ ಯೂನಿಟ್ನ ಕೆಲಸ ಮುಗಿದು ಹೋಗಿರುತ್ತೆ ಹಾಗಾಗಿ ಬ್ಯಾಲೆಟ್ ಯೂನಿಟ್ ಮತ್ತು ಕಂಟ್ರೋಲ್ ಯೂನಿಟ್ ನಡುವೆ ವೈರ್ಲೆಸ್ ಪ್ರಕ್ರಿಯೆ ಸಾಧ್ಯ ಇಲ್ಲ ಅವನ್ನ ಸೀರಿಯಲ್ ಕೇಬಲ್ ಮೂಲಕನೇ ಜೋಡಿಸಬೇಕಾಗಿರುತ್ತೆ ಹೀಗೆ ಜೋಡಿಸದೆ ಹೋದಲ್ಲಿ ಯಾವುದೋ ಬ್ಯಾಲೆಟ್ ಯೂನಿಟ್ ಇನ್ಯಾವುದೋ ಕಂಟ್ರೋಲ್ ಯೂನಿಟ್ ಜೊತೆ ಹೋಗುವಂತಹ ಸಾಧ್ಯತೆ ಇರುತ್ತೆ ಅದನ್ನು ತಪ್ಪಿಸೋದಕ್ಕೆ ಪೇರಿಂಗ್ ಕೇಬಲ್ ಬೇಕು ಬ್ಯಾಲೆಟ್ ಯೂನಿಟ್ ಮತ್ತು ಕಂಟ್ರೋಲ್ ಯೂನಿಟ್ ಎರಡರ ಪೇರಿಂಗ್ ಪ್ರಕ್ರಿಯೆ ಮತದಾನದ ದಿನ ನಡೆಯುತ್ತೆ ಅದನ್ನ ಆ ಪೇರಿಂಗ್ನ ಎಲೆಕ್ಟ್ರಾನಿಕ್ ಐ ಡಿ ತಾರೀಕು ಮತ್ತು ಸಮಯದ ಉಲ್ಲೇಖ ಸಹಿತ ಮಾಡಲಾಗಿರುತ್ತೆ ಆಗ ಡ್ಯೂಪ್ಲಿಕೇಟ್ ಮಾಡುವಂತ ಸಾಧ್ಯತೆ ಇರೋದಿಲ್ಲ ಇದನ್ನ ಮತ ಎಣಿಕೆ ವೇಳೆ ಪುನಃ ಪರಿಶೀಲಿಸಿಕೊಳ್ಳಲಾಗುತ್ತೆ ಅಂದ್ರೆ ಮತದಾನಕ್ಕೆ ಮೊದಲು ಹಾಗೂ ಮತ ಎಣಿಕೆಗೆ ಮೊದಲು ಅವುಗಳ ಪೇರಿಂಗ್ ಇಲ್ಲಿ ಪರಿಶೀಲನೆ ಮಾಡಲಾಗುತ್ತೆ ಇನ್ನು ಜಿಯೋ ಲೊಕೇಶನ್ ಟ್ರ್ಯಾಕರ್ ಯಾಕೆ ಅಗತ್ಯ ಇರುತ್ತೆ ಅನ್ನುವಂಥ ವಿಚಾರ ಆಧುನಿಕ ಜಗತ್ತಿನ ಎಲ್ಲ ಸೂಕ್ಷ್ಮ ಸನ್ನಿವೇಶದಲ್ಲೂ ಇದು ಅನ್ವಯ ಆಗುತ್ತೆ ಬೇರೆ ಬೇರೆ ವಿಧದ ಜಿಯೋ ಟ್ಯಾಗಿಂಗ್ ಇವೆ ಅವುಗಳಲ್ಲಿ ಸರಳವಾದದ್ದು ಒಂದು ಅಂತ ಅಂದ್ರೆ ಜಿ ಪಿ ಎಸ್ ಟ್ರಾನ್ಸ್ಮೀಟರ್ ನಮ್ಮ ಫೋನ್ನಲ್ಲಿ ಜಿ ಪಿ ಎಸ್ ರಿಸೀವರ್ ಇರುತ್ತೆ ಜಿ ಪಿ ಎಸ್ ಮೂಲತಃ ಉಪಗ್ರಹದ ವ್ಯವಸ್ಥೆಯಾಗಿದೆ ಗೂಗಲ್ ಮ್ಯಾಪ್ ಬಳಕೆ ಸಾಧ್ಯವಾಗೋದು ಕೂಡ ಈ ಹಿನ್ನೆಲೆಯಿಂದ ಮತದಾನ ಮುಗಿಯಿತು ಅಂದಾದ ಬಳಿಕ ಕಂಟ್ರೋಲ್ ಯೂನಿಟ್ಗಳನ್ನ ಆ ಜಾಗದಿಂದ ಬೇರೆ ಕಡೆಗೆ ಸ್ಥಳಾಂತರಿಸಲಾಗತ್ತೆ ಅದ್ರ ಬಗ್ಗೆ ಉಸ್ತುವಾರಿ ವಹಿಸಿರುವವರು ಚುನಾವಣಾ ಆಯೋಗ ನ್ಯಾಯಾಂಗ ಅಂತಾರಾಷ್ಟ್ರೀಯವಾಗಿ ಗುರುತಾಗಿರುವಂತಹ ಕೆಲವು ನಾಗರಿಕ ಸಮಾಜಗಳು ಅವುಗಳ ಸ್ಥಳದ ಬಗ್ಗೆ ತಿಳಿದಿರಬೇಕಾಗಿರುತ್ತೆ ಅವು ಎಲ್ಲಿ ಹೋಗಿವೆ ಅನ್ನೋದನ್ನ ಪ್ರತಿಕ್ಷಣವು ಗಮನಿಸಬೇಕಾಗುತ್ತೆ ಕಂಟ್ರೋಲ್ ಯೂನಿಟ್ಗಳನ್ನ ಬೇರೆಲ್ಲೂ ಹಾದಿ ತಪ್ಪಿಸಿ ಬೈದರೆ ಅದು ತಕ್ಷಣವೇ ಗಮನಕ್ಕೆ ಬರುತ್ತೆ ಚುನಾವಣಾ ವ್ಯವಸ್ಥೆ ಮುಕ್ತ ನ್ಯಾಯಸಮ್ಮತ ಮತ್ತು ಪಾರದರ್ಶಕವಾಗಿರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇದು ಬಹಳ ಮುಖ್ಯ ಆಗುತ್ತೆ ಪಾರದರ್ಶಕತೆ ಅನ್ನೋದು ವಿಶ್ವಾಸಕ್ಕೆ ನಂಬಿಕೆಗೆ ಬಹಳ ಮುಖ್ಯ ಇನ್ನು ಕೆಲ ಸಂದರ್ಭಗಳಲ್ಲಿ ಇ ವಿಎಂಗಳು ನಾಪತ್ತೆಯಾಗಿರೋದಿದೆ ಅನ್ನುವಂಥ ವಿಚಾರಕ್ಕೆ ದೇಶಪಾಂಡೆ ಅವರು ಈ ರೀತಿ ಹೇಳ್ತಾರೆ ಜಿ ಪಿ ಎಸ್ ಉಪಕರಣ ಇವಿಎಂನ ಕಂಟ್ರೋಲ್ ಯೂನಿಟ್ ನಲ್ಲಿ ಅಳವಡಿಸಲಾದಂತಹ ವ್ಯವಸ್ಥೆ ಅಲ್ಲ ಪ್ರತ್ಯೇಕ ಜಿ ಪಿ ಎಸ್ ಸಾಧನವನ್ನ ಕಂಟ್ರೋಲ್ ಯೂನಿಟ್ ಒಳಗೆ ಇಡಲಾಗತ್ತೆ ಹ್ಯಾಕ್ ಆಗೋದನ್ನ ತಪ್ಪಿಸೋದಕ್ಕೆ ಅವನ್ನ ಯಾವುದಕ್ಕೂ ಸಂಪರ್ಕಿತವಾಗದಂತೆ ಇಡಬೇಕಿರುವಂತಹ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳುವಂತಿಲ್ಲ ಆದ್ರೆ ಜಿ ಪಿ ಎಸ್ ಸಾಧನ ಬಳಕೆ ಮೂಲಕ ಅವನ್ನ ಅವುಗಳ ಸ್ಥಳವನ್ನು ಪತ್ತೆ ಹಚ್ಚಬಹುದು ಚುನಾವಣಾ ವ್ಯವಸ್ಥೆಯ ನಿಖರತೆ ಮತ್ತು ವಿಶ್ವಾಸಾರ್ಹತೆಯ ಬಗ್ಗೆ ನಂಬಿಕೆ ಇಡಬಹುದು ಅನ್ನುವಂತಹ ಪ್ರಶ್ನೆಗೆ ಮಾಧವ್ ದೇಶಪಾಂಡೆ ಅವರು ಹೇಳೋದು ಈ ರೀತಿ ಪಾರದರ್ಶಕತೆ ಇದ್ದಾಗ ನಂಬಿಕೆ ವಿಶ್ವಾಸಾರ್ಹತೆ ಗ್ರಹಿಕೆ ಇವೆಲ್ಲವೂ ತಂತಾನೆ ಸಾಧ್ಯವಾಗತ್ತೆ ಪಾರದರ್ಶಕತೆ ಬರ್ತಾ ಇದ್ದಂತೇನೆ ಸಹಜವಾಗಿಯೇ ಚುನಾವಣಾ ವ್ಯವಸ್ಥೆ ಹೆಚ್ಚು ವಿಶ್ವಾಸಾರ್ಹವೂ ಆಗತ್ತೆ ಅದು ಬಹಳ ಬೇಗ ಆಗಬೇಕು ಚುನಾವಣೆಯನ್ನ ಮುಕ್ತ ನ್ಯಾಯಸಮ್ಮತ ವಿಶ್ವಾಸಾರ್ಹವಾಗಿಸಲು ಮತದಾರ ತಾನು ಹಾಕಿದ ಮತ ಸರಿಯಾದ ಅಭ್ಯರ್ಥಿಗೆ ಹೋಗಿದೆ ಅಂತ ವಿಶ್ವಾಸ ಇರುವಂತಾಗಲು ಚುನಾವಣಾ ಆಯೋಗ ಸುಧಾರಣೆಗಳನ್ನು ತರಲೇಬೇಕು ಈಗಿನದು ಇಪ್ಪತ್ತು ವರ್ಷಗಳಷ್ಟು ಹಳೆಯ ವ್ಯವಸ್ಥೆ ಹೊಸ ತಂತ್ರಜ್ಞಾನ ಲಭ್ಯ ಇದೆ ಹಾಗಾಗಿ ಹೊಸ ಸುಧಾರಣೆಗಳನ್ನು ಅಳವಡಿಸ್ಕೊಳ್ಳೋದು ಅಗತ್ಯ ಮಾಡದೇ ಇರೋದಕ್ಕಿಂತ ತಡವಾಗಿ ಆದ್ರೂ ಅದನ್ನ ಮಾಡೋದು ಒಳ್ಳೆಯದು ಈಗಲೂ ಅಂತ ಸುಧಾರಣೆಗಳ ಅಳವಡಿಕೆಯನ್ನ ಶುರು ಮಾಡಬಹುದು ಒಂದು ಅಥವಾ ಒಂದೂವರೆ ತಿಂಗಳಲ್ಲಿ ಮುಗಿಸಬಹುದಾದಂಥ ಕೆಲಸ ಅದು ತಿರುಚುವಿಕೆ ಸಾಧ್ಯವಿಲ್ಲ ಎನ್ನಿಸುವಂತಹ ಸುಧಾರಣೆಗಳ ಮೂಲಕ ವಿಶ್ವಾಸಾರ್ಹತೆಯನ್ನು ತರುವಂತಹ ಕೆಲಸ ಆಗಬೇಕು ಅಂತ ಹೇಳ್ತಾರೆ ಮಾಧವ್ ದೇಶಪಾಂಡೆ ಆದರೆ ಅವ್ರ ಸಲಹೆ ಕೊಟ್ಟ ಹಾಗೆ ಇವಿಎಂ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನ ತಂದು ಅವನ ಸಂಪೂರ್ಣ ಸುರಕ್ಷಿತ ಹಾಗೂ ಪಾರದರ್ಶಕವಾಗಿಸಲು ಚುನಾವಣಾ ಆಯೋಗ ರೆಡಿ ಇದೆಯಾ ಇದು ಮುಖ್ಯ ಪ್ರಶ್ನೆ ಇದೆ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ